ಹಾಯ್ ಬ್ಯೂಟಿಷನ್ ಕ್ವಿಟೀಸ್. ಬಾದಾಮಲ್ಲಿ ಚೆನ್ನಾಗಿ ನೈಸಾಗಿ ತುರಿದು ಇಟ್ಕೊಂಡಿದ್ದಾರೆ, ಎಲ್ಲ ಯೂನಿಫಾರ್ಮ್ ಆಗಿ ತುಂಬ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದಾರೆ. ಸೊ ಇದು ಪಿಸ್ತಾ, ಇದರಲ್ಲಿ ಪಿಸ್ತಾ ನೋಡಿ, ಇದು ಪಿಸ್ತಾ ಇದೆ. ಹಾಗೆ ಗೋಡಂಬಿ ಎಲ್ಲ ಬಿಸಿಯಾಗಿದೆ, ಎಲ್ಲ ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡಿದ್ದಾರೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಎಮ್ಮಿ ಎಮ್ಮಿ ಆಗಿದೆ. ಆ್ಯಂಡ್ ದಿಸ್ ಇಸ್ ತುಪ್ಪ, ಒಳ್ಳೆ ತುಪ್ಪ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಇದು ಬೆಲ್ಲ, ಹಾಂ ನೋಡಿ, ಇದು ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದಾರೆ. ಸೊ ಈ ಥರ ಒಂದು ಶೀಟ್ನ ಹಾಕ್ತಾರೆ, ನಾನು ಒಂಚೂರು ಟ್ರೈ ಮಾಡ್ತೀನಿ. ಹಾಕ್ತಾ ಇದ್ದೀನಿ, ಅವ್ರು ಹೇಗೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಹಾಗೆ ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ, ಅವ್ರು ಜಾಸ್ತಿ ಹಾಕ್ತಾ ಇದ್ದಾರೆ, ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನು ಮತ್ತೆ ರೋಲ್ ಮಾಡ್ತಾರೆ ನೋಡಿ, ಅವ್ರು ಜಾಸ್ತಿ ಹಾಕ್ತಾರೆ, ನಾನು ತುಂಬ ಕಮ್ಮಿ ಹಾಕ್ತೆ ನೋಡಿ. ಎಷ್ಟು ನೀಟಾಗಿ ಇದು ಮಾಡ್ತಾ ಇದ್ದಾರೆ, ವೆರಿ ನೈಸ್. ಇದನ್ನು ಹೀಗೆ ತಿನ್ನೋದು ಸೂಪರಾಗಿದೆ. ಎಲ್ಲ ಹೇಗಿದ, ನಾನು ತುಂಬ ಚೆನ್ನಾಗಿ ಬನ್ನಿ. ನಿಮಗೆ ನಾನು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಅಡುಗೆ ಅಥವಾ ಸ್ವೀಟು ತಯಾರು ಮಾಡಿ ಹೆಣ್ಮಕ್ಕಳು ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಅದು ಆಂಧ್ರದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಸ್ವೀಟನ್ನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಬನ್ನಿ. ಇದು ವಿಜಯವಾಡದಲ್ಲಿ ಇರ್ತಕ್ಕಂತಹವರ ಶ್ರೀನಿವಾಸ್ ಅನ್ನೋರ ಮನೆಯಲ್ಲಿ ಒಂದು ಗುಡಿ ಕೈಗಾರಿಕೆ, ಹೆಣ್ಣು ಮಕ್ಕಳೆಲ್ಲ ಸೇರಿ ಮಾಡ್ತಾ ಇರತಕ್ಕಂತಹ ಒಂದು ಅಡುಗೆ ಅಥವಾ ಸ್ವೀಟು ಪ್ಯಾಕಿಂಗ್ ಏನು ಬೇಕಾದ್ರೂ ಹೇಳ್ಬೋದು ನೀವು. ಇದನ್ನು ಇಲ್ಲಿ ಯಾರಿಗಾದರೂ ಗೊತ್ತಿದ್ರೆ ಇದನ್ನು ಹೆಸರು ಹೇಳಿ ನೋಡೋಣ. ಇದನ್ನು ಹೂತರೇಕಲು ಅಂತಾರೆ, ಅಂದರೆ ಹೂವಿನ ದಳಗಳಷ್ಟು ತೆಳುವಾಗಿ ಇರ್ತಕ್ಕಂತಹ ಒಂದು ಸ್ವೀಟ್ ಅಂತ. ಹೂವಿನ ದಳಗಳು ನೀವು ಅಸಳ ದಳ ಹೇಗಿರುತ್ತೆ, ಎಷ್ಟು ತೆಳ್ಳಗಿರುತ್ತೆ, ಅಷ್ಟೇ ತೆಳ್ಳಗಿರ್ತಕ್ಕಂತಹ ಈ ಒಂದು ಪೇಪರ್ ಶೀಟ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಇದು ಅಕ್ಕಿ ಹಿಟ್ಟಿನಲ್ಲಿ ತುಂಬ ತೆಳುವಾಗಿ ಮಾಡಿರ್ತಕ್ಕಂತಹ ಈ ಪೇಪರ್ ಅಥವಾ ಈ ಒಂದು ಶೀಟ್ಗೆ ಕೆಲವೊಂದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೋಲ್ಡ್ ಮಾಡಿ ಕೊಡ್ತಾರೆ. ಅದ್ಭುತವಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ದಿವಸ ಇಟ್ಟರೂ ಕೆಡಲ್ಲ, ಜೊತೆಗೆ ಶುದ್ಧವಾದಂತಹ ತುಪ್ಪನ ಬಳಸ್ತಾರೆ, ಡ್ರೈ ಫ್ರೂಟ್ಸು ಎಲ್ಲ ವಿಧವಾದ ಡ್ರೈ ಫ್ರೂಟ್ಸ್ ಬಳಸ್ತಾರೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಮಾಡ್ತಾ ಇದ್ದಾರೆ, ಹೇಗೆ ಮಾಡೋದು ಅನ್ನೋದು ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಇದು ರೆಡಿ ಶೀಟ್ಸ್ ನೋಡಿ, ಈ ಥರ ತೋರಿಸ್ತಾ ಇದ್ದಾರಲ್ಲ ತಂಗಿ, ಇದೊಂದು ರೆಡಿ ಶೀಟ್ಸ್ ಇವರು ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಅದಕ್ಕೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಈ ವಿಧಾನದಲ್ಲಿ ಈ ಶೀಟ್ಗಳನ್ನ ಮಾಡ್ತಾರೆ. ಒಂದು ಮಡಿಕೆ ಇಟ್ಬಿಟ್ಟು ಕೆಳಗಡೆ ಬೆಂಕಿ ಹಾಕ್ತಾರೆ, ಒಂದು ತುಂಬ ಅಂದರೆ ತುಂಬ ತೆಳುವಾದಂತಹ ಒಂದು ಅಕ್ಕಿ ಹಿಟ್ಟಿನಲ್ಲಿ ಈ ರೀತಿ ಮಾಡಿ ಈ ಶೀಟ್ಗಳನ್ನ ತಯಾರು ಮಾಡ್ತಾರೆ. ಈ ಶೀಟ್ಗಳಿಗೆ ನಾವು ಫಿಲ್ಲಿಂಗ್ ಆಗಿ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಶುದ್ಧವಾದಂತಹ ತುಪ್ಪ ಬಳಸ್ತಾರೆ. ಇವರು ತುಪ್ಪ ಬಳಸೋದಕ್ಕೆ ಒಂದು ಫಾರ್ಮಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಆ ಫಾರ್ಮಿಂದ ಒಳ್ಳೆ ತುಪ್ಪನ ತೊಗೊಂಡು ಬರ್ತಾರೆ. ಮತ್ತು ಗೋಡಂಬಿ ಇಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ, ಬಾದಾಮಿ ಪಿಸ್ತಾ ಹಾಗೆ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಲ್ಲ ಸಹ ಬಳಸ್ತಾರೆ, ಬೆಲ್ಲನೂ ಸಹ ಒಂದು ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಬಳಸ್ತಾರೆ. ನಮ್ಮ ಕಡೆ ಸ್ವಲ್ಪ ಈ ಮಂಗಳೂರು ಕಡೆ ಕಟ್ಮಂಡಿಗೆ ಅಂತ ಮಾಡ್ತಾರೆ ಇದು, ಆದರೆ ಅಷ್ಟು ಸ್ವಲ್ಪ ದಪ್ಪ ಇರುತ್ತೆ, ಇಷ್ಟು ತೆಳುವಾಗಿರಲ್ಲ. ಇದ್ರದ್ದು ಪ್ರೋಸೆಸ್ ಡಿಫ್ರೆಂಟು, ಅದರದ್ದು ಪ್ರೋಸೆಸ್ ಡಿಫ್ರೆಂಟ್. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಅದೊಂದು ಕಟ್ಮಂಡಿಗೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹತ್ತಿರ ಬರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಂದರೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಮತ್ತು ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕರಮ್ ಕರಮ್ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ನಮಗೆ ಆಂಧ್ರ ಸ್ವಲ್ಪ ಹತ್ತಿರ ಇರೋದರಿಂದ, ಆಂಧ್ರ ಬೇಸ್ಡ್ ಇರೋದರಿಂದ ನಮ್ಗೆ ಈಗಿನ ಸ್ವೀಟ್ಗಳೆಲ್ಲ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಇದೆ. ನಾನು ಒಂದು ವಿಜಯವಾಡ ಕನಕದುರ್ಗಮ್ಮನ ದರ್ಶನಕ್ಕೋಸ್ಕರ ಬಂದಿದ್ದೆ. ನನ್ನ
ನಮ್ಮ ಫ್ರೆಂಡ್, ಅವರು ಸಹ ಯೂಟ್ಯೂಬರು ಚೇತನ ಅಂತ. ಅವರ ಮನೆಯಲ್ಲೇ ಉಳ್ಕೊಂಡಿದ್ವಿ ನಾವು. ಅವ್ರ ಎದುರುಗಡೆ ಮನೆಯಲ್ಲೇ ಮಾಡ್ತಾಯಿದ್ರು. ಒಂದು ಹೆಣ್ಮಕ್ಳೆಲ್ಲ ಸೇರಿ ತುಂಬ ಚೆನ್ನಾಗಿ ಒಂದು ಒಗ್ಗಟ್ಟಿನಿಂದ ಮಾಡ್ತಾರೆ. ಎಷ್ಟು ಫಾಸ್ಟಾಗಿ ಮಾಡ್ತಾರೆ. ಇವರು ಸಹ ಸಣ್ಣದಾಗಿ ತಯಾರು ಮಾಡೋಕ್ಕೆ ಹೊರಟವರು. ನಂತರ ಈಗ ದೊಡ್ಡ ದೊಡ್ಡ ಆರ್ಡರ್ಸ್ ಎಲ್ಲ ಬರುತ್ತೆ, ಮದುವೆಗೆ ಆರ್ಡರ್ಸ್ ಬರುತ್ತೆ. ಹಾಗೆ ಇಲ್ಲಿ ಸುತ್ತಲೂ ಇರ್ತಕ್ಕಂತಹ ಸ್ವೀಟ್ ಅಂಗಡಿಗಳವರು ಸಹ ಇವರಿಗೆ ಆರ್ಡರ್ ಕೊಡ್ತಾ ಇದ್ದಾರೆ. ಪ್ರತಿದಿನ ಇವರು ಮಾಡ್ತಾರೆ. ಇದನ್ನೆಲ್ಲ ಹೊರಗಡೆಯಿಂದ ಆತ್ರೇಯಪುರಂ ಅಂತ, ಈ ಪೂತರೇಕಲಿಗೆ ಫೇಮಸ್ಸು ಆತ್ರೇಯಪುರಂ. ಆತ್ರೇಯಪುರಂ ಪೂತರೇಕಲು ಅಂದರೆ ಹೇಳಬೇಕಂದ್ರೆ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಬೇರೆ ಬೇರೆ ದೇಶಗಳಿಗೆಲ್ಲ ಸಹ ಹೋಗುತ್ತೆ. ಆ ಥರ ಈ ಹೆಣ್ಮಕ್ಳೇ ಮಾಡ್ತಾ ಇರ್ತಕ್ಕಂತಹ ಈ ಶೀಟ್ಗಳನ್ನ ಇವರು ತಗೊಂಡು ಬಂದು ಈ ರೀತಿಯಾಗಿ ಇವ್ರ ಮನೆಯಲ್ಲೇ ಮಾಡಿಕೊಂಡು ಇದನ್ನು ನೋಡಿ, ಇದೆಲ್ಲ ಬಲ್ಕ್ ಆರ್ಡರ್ ಬಂದಿದೆ ಅವ್ರಿಗೆ ಆರ್ಡ್ರು. ಮತ್ತು ನಿಮ್ಗೆ ಸಣ್ಣದಾಗಿ ಮಾಡಿಕೊಡ್ಬೇಕು ಅಂದರೆ ಚಿಕ್ಕದಾಗಿ ಒಂದೆರಡು ಬಾಯಿಗೆ ಬರೋಷ್ಟು ಸಹ ಮಾಡ್ತಾರೆ. ಅಂದರೆ ಈಗ ಮದುವೆನಲ್ಲಿ ನಮ್ಗೆ 2,000-3,000 ಬರ್ತಾರಲ್ಲ ಜನ, ಸೊ ಮದುವೆ ಪಂಕ್ತಿಗೆ ಬಡಿಸೋದಕ್ಕೆ ಇದು ಯೂಸ್ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜು ಮಾಡ್ತಾರೆ, ಸಕ್ಕರೆಯಲ್ಲಿ ಮಾಡ್ತಾರೆ, ಬೆಲ್ಲದಲ್ಲಿ ಮಾಡ್ತಾರೆ, ಮತ್ತು ತುಪ್ಪನೂ ಡಿಫ್ರೆಂಟಾಗಿರ್ತಕ್ಕಂಥ 2-3 ವೆರೈಟಿ ತುಪ್ಪವನ್ನು ಬಳಸ್ತಾರೆ. ರೇಟ್ ಎಲ್ಲ ತುಂಬ ರೀಸನಬಲ್ ಆಗಿದೆ. 5 ಫಿಲ್ ಮಾಡಿರ್ತಾರೆ, 110 ರೂಪಾಯಿ ತೊಗೊಳ್ತಾರೆ. ಇದು ನೋಡಿ ಸಕ್ಕರೆಯಲ್ಲಿ ಮಾಡ್ತಾ ಇದ್ದಾರೆ, ಸಕ್ಕರೆಯಲ್ಲಿ ಮಾಡಿ ಮತ್ತು ಸ್ವಲ್ಪ ಚಿಕ್ಕದಾಗಿ ಮಾಡ್ತಾರೆ. ಇದು ಸ್ವಲ್ಪ ಕಮ್ಮಿ ರೇಟ್ ಅಂತೆ, ಅಂದರೆ ಕ್ವಾಲಿಟಿ ಮೇಲೆ, ಫಸ್ಟು ಸೆಕೆಂಡು ಥರ್ಡು ಆ ಥರ ಗ್ರೇಡ್ ವೈಸು ಮಾಡ್ತಾರೆ, ಅವರವರ ಕೆಪಾಸಿಟಿಗೆ ತಕ್ಕಂಗೆ ತೊಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಖುಷಿ ಅನ್ನಿಸ್ತು. ಹಾಗಾಗಿ ನಿಮಗೂ ಸಹ ಇದನ್ನು ತೋರಿಸ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡಬಹುದು ಅಂತ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಹಾಗೆ ಹೆಣ್ಮಕ್ಳು ಮಾಡ್ತಾ ಇರೋದ್ರಿಂದ ನಾವು ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ನಾವು ಫೇಮಸ್ ಮಾಡಿದ್ರೆ ಹೆಣ್ಮಕ್ಳು ಮನೆಯೆಲ್ಲ ಕೂತ್ಕೊಂಡು ಏನೆಲ್ಲ ಮಾಡಬಹುದು ಅನ್ನೋದು ಹೆಣ್ಮಕ್ಳಿಗೆ ಒಂದು ಐಡಿಯಾ ಬರುತ್ತೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಿಂಗೆ ತಂದಾಕೆ ಇದು ತುಪ್ಪದಲ್ಲಿ ಫ್ರೈ ಮಾಡ್ತಾರೆ ಗೋಡಂಬಿನ. ನಾನು ಸ್ವಲ್ಪ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರೆಸ್ಕೊಂಡು ಹೋಗಲಿ, ಅವ್ರಿಗೆಲ್ಲ ತುಂಬ ಒಳ್ಳೇದಾಗಲಿ, ಒಳ್ಳೆ ಬಿಸ್ನೆಸ್ ಬರಲಿ ಅಂತ ಆಶಿಸೋಣ ನಾವು. ನೋಡಿ ಇಷ್ಟು ಜನ, ಇವರೆಲ್ಲ ಏನು ತುಂಬ ಕಮ್ಮಿ ಇರೋಂಥ ಹೆಣ್ಮಕ್ಳಲ್ಲ, ತುಂಬ ಚೆನ್ನಾಗಿದ್ದಾರೆ, ಮನೆಯಲ್ಲೆಲ್ಲ ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ. ಟೈಮ್ ವೇಸ್ಟ್ ಮಾಡ್ತೀರಾ, ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಮನೇಲಿ ಯಾಕೆ ಕೂತ್ಕೊಂಡಿರಬೇಕು, ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು 10 ಗಂಟೆ ಅಷ್ಟರಲ್ಲಿ ಬಂದು ಒಂದು 3-3.5 ವರ್ಷವೂ ಈ ಕೆಲಸನ ಮಾಡ್ತಾರೆ. ಒಬ್ಬೊಬ್ಬರಿಗೆ ಏನಿಲ್ಲ ಅಂದರು ಫೀಸ್ ಲೆಕ್ಕ ಏನೋ ಕೊಡ್ತಾರೆ ಅನಿಸುತ್ತೆ, 1,000 ರುಪೀಸು 500 ಸಮಥಿಂಗ್. ಅದು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಅವರು ನನ್ನ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿದ್ದಾರೆ ಅಕ್ಕ, ಅವರೆಲ್ಲ ಒಳ್ಳೆ ಒಳ್ಳೊಳ್ಳೆ ಮನೆಗಳೆಲ್ಲ ಕೊಟ್ಟಿದ್ದಾರೆ. ಟೈಮ್ ಪಾಸ್ ಹೆಣ್ಮಕ್ಳು ಮನೇಲಿ ಯಾಕೆ ವೇಸ್ಟ್ ಮಾಡಬೇಕು ಇದೆಲ್ಲ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಎಷ್ಟೇ ಇರಲಿ ಏನೇ ಇರಲಿ, ನಾವು ಸಮಯನ ನಾವು ವ್ಯರ್ಥ ಮಾಡಬಾರ್ದು, ಬಳಸ್ಕೋಬೇಕು. ನೋಡಿ ಮನೇಲೇ ಕೂತ್ಕೊಂಡು ಮಾಡ್ತಾರೆ ಇವರು ಓನರು, ಎಷ್ಟು ಕಷ್ಟಪಡುತ್ತೆ ಈ ಹೆಂಗ್ಸು ಅಂತಂದರೆ ಒಂದು ನಿಮಿಷ ಕೂತ್ಕೊಳ್ಳಲ್ಲ. ಮೇಲ್ಗಡೆ ಮನೆ ಇದೆ, ಇವರು 3 ಫ್ಲೋರು ಮನೆ ಕಟ್ಕೊಂಡಿದ್ದಾರೆ ರೀಸೆಂಟಾಗಿ. ಕೆಳಗಡೆ ಒಂದು ಫ್ಯಾಕ್ಟ್ರಿ ಥರ ಮಾಡ್ಕೊಂಡಿದ್ದಾರೆ, ಇದನ್ನು ಮೇಲ್ಗಡೆ ಎಲ್ಲ ವಾಸಕ್ಕೆಲ್ಲ ಇದು ಮಾಡ್ತಾರೆ, ಮೇಲ್ಗಡೆ ಕೆಲಸ ಮಾಡ್ತಾರೆ, ಕೆಳಗಡೆ ಕೆಲಸ ಮಾಡ್ತಾರೆ. ಮತ್ತು 10 ಜನ ಹೆಣ್ಮಕ್ಳಿಗೆ ಇವರು ಕೆಲಸ ಕೊಟ್ಟಿದ್ದಾರೆ, ಮತ್ತು ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ಸಖತ್ತು ಸಪೋರ್ಟ್ ಹ್ಯಾಂಡ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು, ಬೆಲ್ಲ ಪುಡಿ ಮಾಡೋದು ಹೇಗೆ, ಆರ್ಗ್ಯಾನಿಕ್ ಆಗಿ ಬೆಲ್ಲ ಎಲ್ಲಿಂದ ತರ್ತೀವಿ, ತುಪ್ಪ ಎಲ್ಲಿಂದ ತರ್ತೀವಿ, ಗೋಡಂಬಿ ಇದೆಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಇನ್ನೊಂದು, ನಾನು ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾರೋದಕ್ಕೆ ಕಾರಣ ಏನು ಅಂತಂದರೆ, ನಿಮಗೆಲ್ಲ ನ್ಯೂಸ್ಗಳೆಲ್ಲ ನೋಡಿರ್ಬೋದು, ವಿಜಯವಾಡದಲ್ಲಿ
ಕನಕದುರ್ಗಮ್ಮನ ಒಂದು ಸನ್ನಿಧಾನದಲ್ಲಿ ಕೃಷ್ಣ ನದಿ ಹರಿತಾ ಇದೆ. ಈ ಕೃಷ್ಣ ನದಿ ತುಂಬ ಉಕ್ಕಿ ಹರಿದು ಮನೆಗಳೆಲ್ಲ ಮುಳುಗೋಗಿ ಈಗ ನಾವು ಈ ನೋಡ್ತಾ ಇರ್ತಕ್ಕಂಥ ಜಾಗ ಪೂರ್ತಿಯಾಗಿ ಮುಳುಗಡೆಯಾಗಿತ್ತು. ಸಂಪೂರ್ಣ ಒಂದು ತಿಂಗಳ ಕಾಲ ಇವರಿಗೆಲ್ಲ ಬಹಳ ಕಷ್ಟ ಆಗಿತ್ತು. ನೀರನ್ನು ತೆಗೆದು ಅವರು ನಾರ್ಮಲ್ ಸ್ಥಿತಿಗೆ ಬರೋದಕ್ಕೆ ತುಂಬ ಟೈಮ್ ತಗೊಳ್ತು. ಅಂತಹ ದುಃಖದಲ್ಲಿ ನಾವು ಈ ವಿಡಿಯೋನ ಹಾಕೋದು ಸರಿ ಇರಲ್ಲ ಅಂತ ಹಾಕಲಿಲ್ಲ. ಈಗೆಲ್ಲ ನಾರ್ಮಲ್ ಸ್ಥಿತಿಗೆ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೆಣ್ಮಕ್ಕಳೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ.